ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಜಗದ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್. ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯಾರು ಅಧಿಕಾರಕ್ಕೆ ಬರಬೇಕು, ಯಾರು ಆಡಳಿತದ ಚುಕ್ಕಾಣಿ ಹಿಡಿಬೇಕು ಅಂತೇಳಿ ಜನ ಬಯಸ್ತಿದ್ದಾರೆ. ಬನ್ನಿ ಕೇಳೋಣ ಇವತ್ತಿನ ಜಗದ್ವನಿ ಕಾರ್ಯಕ್ರಮದಲ್ಲಿ. ಅಣ್ಣ ನಮಸ್ತೆ, ನಿಮ್ಮ ಹೆಸರು? ವಿನಾಯಕ್ ಅಂತ. ನಿಮ್ಮ ಹೆಸರು? ಶಂಕರ್. ದರ್ಶನ್. ದಿನೇಶ್. ಸರ್ವೇಶ್ ಅಂತ. ವಿಕಾಸ್. ಅಜಯ್. ನಿಖಿಲ್. ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ, ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರಬೇಕು? ಸರ್, ನಮ್ಮ ಪ್ರಕಾರ ಬಿಜೆಪಿಯವರು ಅಧಿಕಾರಕ್ಕೆ ಬರಬೇಕು. ಯಾಕಂದರೆ ಬಿಜೆಪಿಯವರು ಮಾಡಿರೋಂಥ ಎಲ್ಲ ಸೌಲಭ್ಯಗಳು ಅಥವಾ ಯೋಜನೆಗಳು ನಮಗೆಲ್ಲ ಗೊತ್ತಿರೋವಂಥದ್ದೇ ಇರೋದು. ನಾವೇನು ಅದನ್ನು ವರ್ಣಿಸಬೇಕಾಗಿಲ್ಲ. ಆದ ಕಾರಣದಿಂದ ನಮಗೆ ಬಿಜೆಪಿನೇ ಬರಬೇಕು ಸರ್. ಯಾಕಂದರೆ ನಾವು ಈಗ ದೇಶದ ಪ್ರಜೆಯಾಗಿ ವಿಚಾರ ಮಾಡಬೇಕಾಗ್ತದೆ. ಏನೇನು ನಾವು ಮುಂದೆ ಕಾರ್ಯರೂಪಕ್ಕೆ ಏನೇನು ಹೊಸದಾಗಿ ತರ್ತಾರೆ ಅನ್ನೋದು ಈಗ ಜನರಿಗೆಲ್ಲ ಗೊತ್ತು. ಅಥವಾ ಎಷ್ಟೇ ಅವರ ವಿರುದ್ಧವಾಗಿ ಏನೋ ಮಾಡೋಕೆ ಹೋದರೂ ಅವ್ರನ್ನ ಸೋಲ್ಸೋಕ್ಕಾಗಲ್ಲ ಸರ್. ಈ ಸರಿ ಈ ಬಾರಿ ಬಿಜೆಪಿನೇ ಸರ್ಕಾರಕ್ಕೆ ಬರ್ತದೆ. ಬಿಜೆಪಿ ಅಂದರೆ ಮೋದಿ ಅಂತ ಹೇಳಿ? ಹಾಂ, ಬಿಜೆಪಿ ಇಸ್ ಆಲ್ವೇಸ್ ಮೋದಿ ಸರ್. ನೀವೇನು ಹೇಳ್ತೀರಿ? ಸೇಮ್ ಮೋದಿ ಅಂತ ಹೇಳಿ. ಹಾಂ, ನೀವೇನು ಹೇಳ್ತೀರಿ? ಇದ್ದ ದೇಶ ಇರಬೇಕಂದ್ರೆ ಮೋದಿನ ಬೇಕು. ಕಾಂಗ್ರೆಸ್ ಬಂದರೆ ನಮಗೂ ಸುಮ್ಮನೆ. ಇವಾಗಲೇ ಕರ್ನಾಟಕದೊಳಗೆ ಭಾಳ ಪ್ರಾಬ್ಲಮ್ಸ್ ಫೇಸ್ ಮಾಡಾಕತ್ತೀವಿ. ಈಗ ರಾಜ್ಯದೊಳಗೆ ಇಷ್ಟೈತಿ, ಇನ್ನು ದೇಶದಂದ್ರೆ ಬಂದರೆ ನಮ್ಮದು ಮುಗಿದು ಹೋಗುತ್ತೆ. ಸ್ಟೂಡೆಂಟ್ಸ್ಗೆ ಏನು ಅನಾನುಕೂಲನೂ ಜಾಸ್ತಿ ಆಗ್ತವೆ. ಹಂಗಾಗಿ ಬಿಜೆಪಿ ಅಂದ್ರೆ ಚಲೋ ಅಂತ. ನಮ್ಮ ನೀವೇನು ಹೇಳ್ತೀರಿ? ಮೋದಿ. ಮೋದಿ ಅವರು ನಮ್ಮ ಕಡೆ ಮೋದಿನೇ. ಅಫ್ಕೋರ್ಸ್ ಮೋದಿ. ಮೋದಿ ಯಾಕಂದರೆ ನಮ್ಮ ದೇಶನ ಭಾಳ ಮುಂದೆ ಒಯ್ದಿದ್ದಾರೆ. 10 ವರ್ಷದಿಂದ ಮನಮೋಹನ್ ಸಿಂಗ್ ಏನೇನು ಮಾಡಿದಾರೋ, ಈಗ ಮೋದಿ ಏನು ಮಾಡಿದಾರೋ ನಿಮ್ಗೆ ಗೊತ್ತಿರಬೇಕು. ಅದಕ್ಕೆ ಮೋದಿ. ನಮಗೂ ಮೋದಿನೇ ಬರಬೇಕು, ಯಾಕಂದರೆ ಅವರಿಗೆ ಸೈನಿಕರಿಗೆ ಭಾಳ ಸಹಾಯವನ್ನು ಮಾಡಿದ್ದಾರೆ. ಹಾಗಾಗಿ ಮೋದಿನೇ ಬರಬೇಕು. ಹಾಂ, ಮೋದಿನೇ ಬರಬೇಕು. ಮೋದಿಯವರು ನನ್ನ ಮಣ್ಣು ನನ್ನ ಹೆಮ್ಮೆ ಅಂತಂದು ಒಂದು ಕಾನ್ಸೆಪ್ಟ್ ಮಾಡ್ಯಾರ. ಅದ್ರ ಸಂಬಂಧ ನಾವು ನಮ್ಮೂರಿಂದ ಮಣ್ಣು ಏನು ಕೊಟ್ಕೊಳ್ಸಕ್ಕೆ ನಾವು ರೆಡಿ ಮಾಡೀವಿ. ಮಣ್ಣು ನಿನ್ನ ಭಗತ್ ಸಿಂಗ್ ಜಯಂತಿ ಅಂತಾರೆ. ಹಾಂ, ಮೋದಿ ಯಾಕಂದ್ರೆ ಅವರು ಭಾಳ ಇಂಪ್ಲಿಮೆಂಟೇಷನ್ ಭಾಳ ಅದಾವ್ರು. ಅದಕ್ಕೆ ಸರಿ, ಈಗ ಮೋದಿಜಿ ಬಗ್ಗೆ ಇಷ್ಟು ಹೇಳಿದ್ರಿ. ಒಂದು ಕಡೆ 26 ವಿರೋಧ ಪಕ್ಷಗಳಿದೆ, ಇನ್ನೊಂದು ಕಡೆ ನರೇಂದ್ರ ಮೋದಿಜಿ. ಏನು ಹೇಳ್ತೀರಿ? ಡಾಟ್ ಇಂಡಿಯಾದಿಂದ ನಮ್ಮ ಭಾರತದ ಈಗ ಹೆಮ್ಮೆ ಪ್ರಧಾನಿಯಾದ ನರೇಂದ್ರ ಮೋದಿಯವ್ರನ್ನ ಸೋಲ್ಸೋಕ್ಕಾಗಲ್ಲ ಅಂಥೇಳಿ ನನ್ನ ಅಭಿಪ್ರಾಯ ಸರ್. ಯಾಕಂತಂದರೆ ಎಷ್ಟೇ ವಿಪಕ್ಷಗಳು ಅವ್ರ ವಿರುದ್ಧ ತಲೆ ಎತ್ತಿದ್ರು, ಅವರು ಮಾಡಿರೋ ಕಾರ್ಯಗಳು ದೇಶದ ಜನತೆಗೆಲ್ಲ ಗೊತ್ತಿರುವಂಥದ್ದೇ. ಸೊ ಆದ ಕಾರಣದಿಂದ ಅವರ ಲೆವೆಲ್ ಎಲ್ಲಿದೆಯೋ ಅದೇ ಲೆವೆಲ್ನ ಅವ್ರು ಕಾಪಾಡ್ಕೊಂಡು ಹೋಗ್ತಾರೆ. ಮತ್ತು ನಮ್ಮ ದೇಶದ ಉನ್ನತಿಗೂ ಸಹ ಬಹಳ ಪರಿಶ್ರಮ ಪಟ್ಟಿರುವಂತಹ ವ್ಯಕ್ತಿ. ತಮ್ಮ ಕಾರ್ಯ ಪ್ರವೃತ್ತಿಯಲ್ಲಿ ಒಂದು ದಿನವೂ ರಜೆ ತಗೊಳ್ಳದೆ ಕೆಲಸ ಮಾಡಿರುವಂಥ ಹೆಮ್ಮೆಯ ಪ್ರಧಾನಿ. ಈ ಬಾರಿನೂ ನರೇಂದ್ರ ಮೋದಿಯವರೇ ಬಂದು ದೇಶವನ್ನು ಮುನ್ನಡೆಸ್ತಾರೆ ಅನ್ನೋದು ನಮ್ಮೆಲ್ಲರ ಒಂದು ಅಭಿಪ್ರಾಯ. ಅದು ಖಂಡಿತವಾಗಿ ಬಿಜೆಪಿನೇ ಬರುತ್ತೆ ಸರ್. ಸರ್, ಥ್ಯಾಂಕ್ ಯು ಸರ್. ಸರ್, ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ, ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರಬೇಕು? ಮತ್ತೆ ನರೇಂದ್ರ ಮೋದಿಯವರ ನೇತೃತ್ವದ NDA ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ. ಮತ್ತೊಮ್ಮೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನಿಚ್ಚಳವಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. ಸರ್, ನರೇಂದ್ರ ಮೋದಿ ಅಂತ ಹೇಳಿದ್ರೆ ಯಾಕೆ ಸರ್? ನರೇಂದ್ರ ಮೋದಿಯವರ ಆಡಳಿತ 9 ವರ್ಷದಲ್ಲಿ ಭಾರತ ದೇಶದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಿದೆ ಅವರ ಆಡಳಿತ. ಪ್ರತಿ ಮನೆ ಮನೆಗೂ ಇವತ್ತು ಕೇಂದ್ರ ಸರ್ಕಾರದ ಯೋಜನೆಗಳು, ಒಂದಲ್ಲ ಹಲವಾರು ಯೋಜನೆಗಳನ್ನು ಇವತ್ತು ಪ್ರತಿ ಗ್ರಾಮದ ಕಟ್ಟಕಡೆಯ ಮನುಷ್ಯನಿಗೆ ಮುಟ್ಟಿದಂಥ ಯೋಜನೆಗಳು ಈ 9 ವರ್ಷದಲ್ಲಿ ಆಗಿವೆ. ಆ ಒಂದು ಉದ್ದೇಶದಿಂದ ಇವತ್ತು ಪ್ರತಿ ಗ್ರಾಮದ ಪ್ರತಿ ಕಟ್ಟಕಡೆಯ ಮನುಷ್ಯನೂ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾನೆ. ಸರ್, ಈಗ ಭಾರತೀಯ ಜನತಾ ಪಕ್ಷ ಅಂತ ಹೇಳಿದ್ರಿ, ಒಂದು ಕಡೆ ನರೇಂದ್ರ ಮೋದಿಜಿದ್ದಾರೆ, ಇನ್ನೊಂದು ಕಡೆ 26 ವಿರೋಧ ಪಕ್ಷಗಳೊಂದಾಗಿದೆ, ಏನು ಹೇಳ್ತೀರಿ? ವಿರೋಧ ಪಕ್ಷಗಳ ಅವುಗಳಿಗೆ ಯಾವುದೇ ಒಂದು ತಾತ್ವಿಕ ಸಿದ್ಧಾಂತಗಳಿಲ್ಲ. ಕೇವಲ ನರೇಂದ್ರ ಮೋದಿಯನ್ನು ವಿರೋಧ ಮಾಡೋದಕ್ಕೋಸ್ಕರನೇ ಅವರು ಇವತ್ತು ಒಕ್ಕಟ್ಟಾಗಿದ್ದಾರೆ ಹೊರತು ಇವತ್ತು ದೇಶ ಕಂಡಂಥ ಪ್ರಗತಿಕರ ಒಂದು ಕಾರ್ಯಗಳು ಏನದಾವೆ ಮುಟ್ಟಿದಾವೆ ಅವುಗಳನ್ನು ಯಾವುದೇ ರೀತಿಯಿಂದ ಇವತ್ತು ನರೇಂದ್ರ ಮೋದಿಯವ್ರನ್ನ ಎದುರಿಸೋಕ್ಕಾಗದೇ ಇರುವಂಥ ಒಂದು ಪರಿಸ್ಥಿತಿ ಅವರಿಗೆ ಏನಾಗಿದೆ ಅಂತಂದರೆ, ಅವ್ರು ಎಷ್ಟೋ ಜನ ಒಕ್ಕಟ್ಟಾದರೂ ಕೂಡ ಅವ್ರನ್ನ ಎದುರಿಸಲಿಕ್ಕೆ ಆಗ್ತಾ ಇಲ್ಲ. ಅವರು ಯಾವುದೇ ತಂತ್ರಗಳು ಫಲಪ್ರದವಾಗ್ತಾ ಇಲ್ಲ. ಆದ್ದರಿಂದ ಮತ್ತೊಮ್ಮೆ ನಿಚ್ಚಳವಾಗಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ. ಅವರು ವಾದ ಮಾಡತಕ್ಕಂಥ ಯಾವುದೇ ಒಂದು ವಿಷಯದಲ್ಲಿ ಹುರುಳಿಲ್ಲ. ಇವತ್ತು ಏನು ವಿರೋಧ ಪಕ್ಷ ಏನಿದೆ, ನರೇಂದ್ರ ಮೋದಿಯವರು ವಿರೋಧ ಪಕ್ಷ ಯಾವುದೇ ಒಂದು ವಿಷಯದಲ್ಲಿ ಹುರುಳಿಲ್ಲ. ಸರ್, ನೀವು ನರೇಂದ್ರ ಮೋದಿಜಿ ಬಗ್ಗೆ ಮಾತಾಡಿದ್ರಿ, ಅವರ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಿ? ಅವರ ಯೋಜನೆಗಳ ಬಗ್ಗೆ ಇವತ್ತು ನಿಮಗೆ ಹೇಳಬೇಕು ಅಂತಂದ್ರೆ, ಉಜ್ವಲ ಯೋಜನೆ ಪ್ರತಿ ಮನೆ ಮನೆಗೂ ತಲುಪಿದೆ. ಇವತ್ತು ಜನೌಷಧಿ ಕೇಂದ್ರಗಳು ಪ್ರತಿ ತಾಲೂಕುಗಳಲ್ಲಿ
ಗ್ರಾಮಗಳಲ್ಲಿ ಇವತ್ತು ಜನೌಷಧಿ ಕೇಂದ್ರಗಳಾಗಿವೆ. ಅದನ್ನು ಬಿಟ್ಟರೆ ಇವತ್ತು 65 ವರ್ಷ ಅಧಿಕಾರ ನಡೆಸಿದಂಥ ಕಾಂಗ್ರೆಸ್ ಪಕ್ಷ ಸುಮಾರು ಹಳ್ಳಿಗಳಿಗೆ ವಿದ್ಯುತ್ತನ್ನೇ ಕೊಟ್ಟಿರಲಿಲ್ಲ. ಇವತ್ತು 1000 ಹಳ್ಳಿಗಳಿಗೆ ನರೇಂದ್ರ ಮೋದಿ ಅವರು ಬಂದಿಂದ ವಿದ್ಯುತ್ ಮುಟ್ಟುವಂಥ ಕೆಲಸ ಆಯಿತು. ಅಂದರೆ ನಾವು 65 ಸ್ವಾತಂತ್ರ್ಯ ಪಡೆದು ಎಷ್ಟೋ ವರ್ಷಗಳಾದರೂ ಕೂಡ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿತ್ತು ನಮ್ಮ ಭಾರತ ದೇಶ. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ಹಂತವುಗಳನ್ನು ಗುರುತಿಸಿ ರಸ್ತೆಗಳು ಇರಲಿಲ್ಲ. ಎಷ್ಟೋ ಲಕ್ಷಾಂತರ ಗ್ರಾಮಗಳಿಗೆ ರಸ್ತೆಗಳಿರಲಿಲ್ಲ, ವಿದ್ಯುತ್ ಇರಲಿಲ್ಲ. ಹಂತವುಗಳನ್ನು ಗುರುತಿಸಿ ಅವುಗಳಿಗೆ ರಸ್ತೆ ಮೂಲ ಸೌಕರ್ಯಗಳನ್ನು ಕೊಡುವಂಥ ಕೆಲಸ ನರೇಂದ್ರ ಮೋದಿಯವರ ಸರ್ಕಾರ ಮಾಡಿದೆ. ಸರ್, ಈಗ ನರೇಂದ್ರ ಮೋದಿಜಿ ಅವರ ವ್ಯಕ್ತಿತ್ವದ ಬಗ್ಗೆ ಏನು ಹೇಳ್ತೀರಿ ಸರ್? ಅವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡುವಷ್ಟು ದೊಡ್ಡವರು ನಾವಲ್ಲ. ಬಟ್ ಆದರೂ ಕೂಡ ಇವತ್ತು ವಿಶ್ವದ ಪ್ರತಿಯೊಂದು ದೇಶದ ಇವತ್ತು ತಾವು ಕೂಡ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಿ, ಬೇರೆ ಬೇರೆ ದೇಶದ ಪ್ರಧಾನಮಂತ್ರಿಗಳು ತಲೆ ಬಗ್ಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡುವಂಥ ವ್ಯಕ್ತಿತ್ವ ಅವರದು ನೋಡಿದಿರಿ ನೀವು, ಹಲವಾರು ಮೀಡಿಯಾಗಳಲ್ಲಿ ನೋಡಿದ್ದೀರಿ. ಅವರನ್ನು ಎಷ್ಟು ರೀತಿ ಯಾವ ರೀತಿ ಒಂದು ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡ್ತಾ ಇದ್ದಾರೆ, ಯಾವ ರೀತಿ ಅವರಿಗೆ ಮರ್ಯಾದೆ ಕೊಡ್ತಾ ಇದ್ದಾರೆ, ಯಾವ ರೀತಿ ಅವ್ರನ್ನ ಬಗ್ಗೆ ಅವರು ಕಾಲು ಮುಟ್ಟಿ ನಮಸ್ಕಾರ, ಬೇರೆ ದೇಶದ ಪ್ರಧಾನಮಂತ್ರಿಗಳೇ ಕಾಲು ಮುಟ್ಟಿ ಅವ್ರ ನಮಸ್ಕಾರ ಮಾಡಲಿಕ್ಕೆ ಹೋಗುವಂಥ ನಿದರ್ಶನಗಳನ್ನು ನಾವು ಇವತ್ತು ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಅವರ ವ್ಯಕ್ತಿತ್ವ, ಅವರು ವಿಶ್ವಮಾನವ, ಅವರು ಅಧಿಕಾರಕ್ಕೆ ಬರಲೇಬೇಕು, ಬಂದೇ ಬರ್ತಾರೆ. ಥ್ಯಾಂಕ್ ಯು ಸರ್. ನಮಸ್ತೆ, ನನ್ನ ಹೆಸರು ವಿಲಾಸ್ ಕುಲಕರ್ಣಿ ಅಂತ. ಸರ್, ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ, ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರಬೇಕು? ಸರ್, ನರೇಂದ್ರ ಮೋದಿಯವರು ಆಡಳಿತಕ್ಕೆ ಬರೋದು ನಿಶ್ಚಿತ. ಯಾಕೆ ಸರ್? ಮೋದಿಯವರ ಯೋಜನೆಗಳಾಗಿರ್ಬೋದು, ಮೋದಿಯವರ ಒಂದು ಕಾನ್ಸೆಪ್ಟ್ ಇರ್ಬೋದು, ಅಥವಾ ಮೋದಿಯವರ ನಾಲೆಜ್ ಏನಿದೆಯಲ್ಲ, ಮುಂದಿನ ಫ್ಯೂಚರ್, ಮುಂದಿನ 25 ವರ್ಷಗಳ ಕಾಲ ನಮ್ಮ ಸುಭದ್ರವಾಗಿ ನಮ್ಮ ಭಾರತ ಸರ್ಕಾರ ಇರಬೇಕನ್ನೋದಕ್ಕೋಸ್ಕರ ನರೇಂದ್ರ ಮೋದಿಯವರ ಆಡಳಿತ ಅಚ್ಚುಮೆಚ್ಚಿನ ಆಡಳಿತ ಆಗಿ ನಮಗೆ ಪರಿಗಣಿಸಿದೆ. ನೀವು ಹೇಳಿದ್ರಿ ಭಾರತಕ್ಕೆ ಮೋದಿಯವರು ಬೇಕು ಅಂತೇಳಿ. 65 ವರ್ಷಗಳ ಕಾಂಗ್ರೆಸ್ ಆಡಳಿತ, 9 ವರ್ಷಗಳ BJP ಆಡಳಿತ ಕಂಪೇರ್ ಮಾಡೋದಾದರೆ? ಸರ್, ನಾವು ಇವತ್ತಿನ ಆಡಳಿತ ನೋಡಿದರೆ, ನಾವು ಚಂದ್ರಯಾನಕ್ಕೆ ಕಾಲಿಡುವ ಮುಖಾಂತರ ನಮ್ಮ ಭಾರತ ಇತಿಹಾಸವನ್ನು ಪುಟದ ತೆಗೆದು ನೋಡಬೇಕೆಲ್ಲರೂ. ಯಾಕಂದ್ರೆ ನರೇಂದ್ರ ಮೋದಿಯವರ ಆಡಳಿತ, ಇಸ್ರೋ ದೇಶ ಇವತ್ತು, ಇಸ್ರೋ ನಮ್ಮದು ಭಾರತ ನೋಡ್ತಾ ಇದೆ, ಎಲ್ಲ ದೇಶಗಳು ಇವತ್ತು ತಿರುಗಿ ನೋಡ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಮತ್ತು ಸೈನಿಕರು ಬಲಿಷ್ಠವಾಗಿ ಇವತ್ತು ಹೊರಹೊಮ್ಮತಾ ಇದ್ದಾರೆ. ಅತಿ ಹೆಚ್ಚು ಸೈನಿಕರಾಗಬೇಕಂತ ನಮ್ಮ ಯುವಕರು ಆಸಕ್ತಿ ವಹಿಸಿ ನಮ್ಮ ಇವತ್ತು ಸೈನಿಕರಾಗಕ್ಕೆ ಬರ್ತಾ ಇದ್ದಾರೆ ಮುಂದೆ. ಸರ್, ನರೇಂದ್ರ ಮೋದಿಜಿಯವರ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ಇವತ್ತು ಬಡ ಒಬ್ಬ ಕಾರ್ಮಿಕ ರೈತರ ಮಕ್ಕಳಿಗಾಗಲಿ ಅಥವಾ ದುಡಿಯುವಂಥ ಇವರಿಗಾಗಲಿ ವ್ಯಾಪಾರಸ್ಥರಿಗಾಗಲಿ ನೇರವಾಗಿ ನಗದು ಹಣ ಬಂದು ಇವತ್ತು ತಲುಪುವಂಥ ಯೋಜನೆ ಇದ್ದರೆ ಅದು ನರೇಂದ್ರ ಮೋದಿಯವರ ಆಡಳಿತಕ್ಕೆ ತಲುಪಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನೀವೀಗ ಮೋದಿಜಿ ಬಗ್ಗೆ ಹೇಳಿದಿರಿ, ಒಂದು ಕಡೆ 26 ವಿರೋಧ ಪಕ್ಷಗಳಿವೆ, ಇನ್ನೊಂದು ಕಡೆ ನರೇಂದ್ರ ಮೋದಿಜಿಯವರು, ಏನು ಹೇಳ್ತೀರಿ ಇವ್ರ ಬಗ್ಗೆ? ಸರ್, ಲಾಸ್ಟ್ ಟೈಮ್ ಗಠಬಂಧನ ನೀವು ನೋಡಿದ್ದೀರಾ, ಯಾವ ಗಠಬಂಧನನೂ ನರೇಂದ್ರ ಮೋದಿಯವರ ಹತ್ರ ಯಾವುದು ಸುಳಿವು ಈ ಸಲ ಇರಲ್ಲ. ಹೊಸ ಪಾರ್ಲಿಮೆಂಟನ್ನು ಸೃಷ್ಟಿ ಮಾಡಿದಂಥ ಏಕೈಕ ವ್ಯಕ್ತಿ ಅಂದರೆ ನರೇಂದ್ರ ಮೋದಿ. ಇದಕ್ಕೆ ಚಂದ್ರಲೋಕಕ್ಕೆ ಕಾಲಿಟ್ಟಿದ್ದೀವಿ. ಇನ್ನು ಬರುವಂಥ ದಿನಗಳಲ್ಲಿ ನರೇಂದ್ರ ಮೋದಿಯವರ ಆಡಳಿತ ನಮ್ಮ ದೇಶದಲ್ಲಿ ಅಚ್ಚುಮೆಚ್ಚಿನ ಆಡಳಿತ ಕೊಡೋದ್ರಲ್ಲಿ ಯಾವುದು ನಿಶ್ಚಿಂತನೇ ಇಲ್ಲ. ನರೇಂದ್ರ ಮೋದಿಯವರೇ ಆರಿಸಿ ಬರ್ತಾರೆ. ನಮ್ಮ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಪ್ರಹ್ಲಾದ್ ಜೋಶಿಯವರು ಆರಿಸಿ ಬರ್ತಾರೆ. ಅದೇ ರೀತಿಯಾಗಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಯಾವುದೇ ಕೆಲಸ ಕಾಮಗಾರಿಗಳು ಯಾವೂ ಉಳಿದಿಲ್ಲ. ಇನ್ನೇನು ಭಾಳ ಹಂತದಲ್ಲಿ ಕ್ಲಿಯರ್ ಆಗ್ತಾ ಇದೆ. ನಮ್ಮ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿಯವರು ಅದನ್ನು ಸಂಪೂರ್ಣವಾಗಿ ಅವ್ರ ನರೇಂದ್ರ ಮೋದಿಯವ್ರ ಹತ್ರ ಆ ಕೆಲಸ ಕಾಮಗಾರಿಗಳೇನಿಗೆಲ್ಲನದಕ್ಕೂ ತೊಗೊಂಡು ಬಂದು ನಮ್ಮ ಅನುದಾನವನ್ನು ತೊಗೊಂಡು ಇವತ್ತು ಧಾರವಾಡ ಜಿಲ್ಲೆಯೂ ಕೂಡ ನಮ್ಮ ದೇಶದಲ್ಲಿ ಕಣ್ಣು ತೆರೆದು ನೋಡುವಂಥ ಕ್ಷೇತ್ರವಾಗಿ ಹೊರಹೊಮ್ಮಲಿದೆ. ಸರ್, ನೀವು ಪ್ರಹ್ಲಾದ್ ಜೋಶಿ ಅಂತ ಹೇಳಿದ್ರಿ, ಅವ್ರು ಇಲ್ಲಿ ಏನು ಅಭಿವೃದ್ಧಿ ಮಾಡಿದ್ದಾರೆ? ಸರ್, ಸಾಕಷ್ಟು ಹಳ್ಳಿಗಳಲ್ಲಿ ರೋಡ್ಗಳನ್ನು ಮಾಡಿದ್ದಾರೆ, ಆಮೇಲೆ ಬ್ರಿಡ್ಜ್ಗಳಾಗಿರ್ಬೋದು, ಆಮೇಲೆ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ತಂದಿದ್ದಾರೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ಅತ್ಯುತ್ತಮ ವಂದೇ ಭಾರತ್ ಕೂಡ ಇವತ್ತು ನಾವು ಬೆಂಗಳೂರನ್ನು 6 ತಾಸಲ್ಲಿ ತಲುಪುವಂಥ ವ್ಯವಸ್ಥೆಯನ್ನು ನಮ್ಮ ಪ್ರಹ್ಲಾದ್ ಜೋಶಿಯವರು ನಿರ್ವಹಿಸ್ತಾ ಇದ್ದಾರೆ. ಅವರೇ ಬರ್ತಾರೆ. ಅವರೇ ಈ ಮೂರು ಸಲ 2 ಲಕ್ಷ ಆಯಿತು, ಈ ಸಲ 4 ಲಕ್ಷ ಲೀಡ್ನಿಂದ ಪ್ರಹ್ಲಾದ್ ಜೋಶಿ ಅವರೇ ಗೆಲ್ಲೋದಕ್ಕೆ ನಿಶ್ಚಿತ. ನೋಡಿದ್ರಲ್ಲ ವೀಕ್ಷಕರೇ ಜನರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ರಂಜನ್ ಜೊತೆ ಜಗದೀಶ್, ಟಿವಿ ವಿಕ್ರಮ, ಬೆಂಗಳೂರು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.